ದಲಿತ ಜನಾಂಗದ ಬಗ್ಗೆ ಕನಸನ್ನು ಕಟ್ಟಿಕೊಂಡ ವ್ಯಕ್ತಿ ನಮ್ಮನ್ನು ಬಿಟ್ಟು ಇವತ್ತು ಅಗಲಿದ್ದಾರೆ. ಬಹಳ ದುಃಖ ಆಗ್ತೈತೆ. ಈ ಸಂದರ್ಭದಲ್ಲಿ ಜಿಗಣಿ ಶಂಕರ ನನಗೆ ಅನಂತ ಅನಂತ ನನ್ನ ವಂದನೆ ಸಲ್ಲುತ್ತ ಮತ್ತು ಏನು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥ ನಮ್ಮ ಹಿರಿಯ ದಲಿತ ಹೋರಾಟಗಾರರು ಆಗಿರ್ತಕ್ಕಂಥ ದೇವೇಗೌಡರವರೇ ಮತ್ತು ರಾಜ್ಕುಮಾರ್ ಅವರೇ, ಬೆಲ್ಲಂಪಾಳ್ಯ ಶಿವರೇ, ಚೇತನ್ ಬಾಬು, ಆಸಿಫ್ ಅವರೇ, ಮತ್ತು ನಮ್ಮ ಇವರು ಗಣೇಶ್ ಅವರು, ಓಳಿ ಪ್ರಕಾಶ್ ಅವರು, ಚಂಪತಿ ಅವರು, ಕಟ್ಟಿಕೊಂಡ ಕೃಷ್ಣ ಅವರು, ಕುಮಾರ್ ಕುಮಾರ್ ಅವರು, ನಮೇಶ್ ಅವರು, ಆಮೇಲೆ ನಮ್ಮ ಅಂಬರೀಶ್ ಅವರೇ, ಮತ್ತು ನಮ್ಮ ಶ್ಯಾಮ್ ಅವರೇ, ಸಾವಕಾರ ಶಂಕರಣ್ಣ ಅವರೇ, ಮತ್ತು ಈ ಒಂದು ಯಾರ್ಬು ಅವರು, ಬಾಬು ಅವರು, ಮತ್ತು ಅನೇಕ ನನ್ನ ಮಿತ್ರರು. ಮತ್ತು ಈ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಬೇಕಂದ್ರೆ ಬೆಳಗ್ಗೆಯಿಂದ ನಾವೆಲ್ಲ ಒಂದು ನಿಯೋಜನೆ ಮಾಡಿ ನನ್ನ ಸಹೋದರನಾಗಿರ್ತಕ್ಕಂಥ ಅಂಬೇಡ್ಕರ್ನಗರದ ಸೋಮಣ್ಣ ಅವರು ಇವತ್ತೆಲ್ಲ ನಿಂತು ನಮ್ಮಲ್ಲಿ ಇದ್ದು, ಆಮೇಲೆ ಗಣೇಶ್ ಅವರು ಭಾಳ ನನಗೊಂದು ಮೋಹನ್ ಗಣೇಶ್ ಅವರೆಲ್ಲ ಒಟ್ಕೊಟ್ಟು ಇವತ್ತೆಲ್ಲ ಮಾಡಲೇಬೇಕಂತೇಳಿ ಎಲ್ಲ ಏನೈತೆ ನಮ್ಮ ಒಂದು ಬಳಗ ಇವತ್ತೆಲ್ಲ ಮುಂದೆ ತಿರುಗಾಲದಲ್ಲಿ ನಿಂತು ಇವರೆಲ್ಲ ಒಂದು ಕಾರ್ಯಕ್ರಮಕ್ಕೆ ಏರ್ಪಾಡು ಮಾಡಿದರೆ ಅವ್ರಿಗೂ ಸಹ ಆನಂದ ಒಂದು ತಂದಿಲ್ಲ. ಮತ್ತು ಜಿಗಣಿ ಶಂಕರ್ ಸಾಹೇಬರ ಬಗ್ಗೆ ಯಥೇಚ್ಛವಾಗಿ ನಾವುಗಳು ಯಾಕಂತ ಹೇಳಿದ್ರೆ ಅಣ್ಣವರ ಶಿಷ್ಯನ ನಾನು, ಜಿಗಣಿ ಶಂಕರ್ ಶಿಷ್ಯನು. ಮೊದಲನೇದೇ ಸಂಘಟನೆ ಸಮಯೋಜಕ ಸಮಿತಿ, ಡಿ ಎಸ್ ಎಸ್ ಆದಮೇಲೆ ಸಮಯೋಜಕ ಸಮಿತಿ ಅಂತಕ್ಕಂಥ ಸಂಘಟನೆ ಇವರು ಹುಟ್ಟಾಗ್ತಾರೆ. ಅವರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದೆ. ಅದಾದ ನಂತರ ಮತ್ತೆ ಪಿ ವಿ ಸಿ ಪ್ರಜಾ ವಿಮೋಚನಾ ಚಳವಳಿ, ಅದಾದ ನಂತರ ಕೆ ಜಿ ಎಸ್, ಅದಾದ ನಂತರ ಏನು ಕೆ ಆರ್ ಎಸ್ ಇವತ್ತು ಸಂಘಟನೆ, ಕರ್ನಾಟಕ ರಿಪಬ್ಲಿಕ್ ಸೇನೆ ಸಂಘಟನೆಯನ್ನು ಹುಟ್ಟಾಕಿದ್ದಾರೆ. ಮತ್ತು ಅನೇಕ ರಾಜಕೀಯ ಪಾರ್ಟಿಗಳ ಜೊತೆ ಇವರು ಮಿಂಗಲ್ ಆಗಿದ್ದಾರೆ. ಇವರೊಂದು ನಮ್ಮ ರಾಜ್ಯದಲ್ಲಿ ಕನಸು ಕಾಣ್ತಾ ಇದ್ದರು. ಏನು ಕನಸು ಅಂತ ಹೇಳಿದ್ರೆ ಈ ದಲಿತ ಜನಾಂಗದ ನೇತಾರರು ಇವತ್ತು ಅನಿಸ್ಕೊಂಡಿರ್ತಕ್ಕಂಥ ಅಣ್ಣವರ ಒಂದು ಕನಸು, ನಾನು ಎಸ್ ಸಿ ಎಸ್ ಟಿ ಆಲ್ ಇಂಡಿಯಾದಲ್ಲಿ ಒಬ್ಬ ನಾನು ಒಂದು ಅಧ್ಯಕ್ಷನಾಗಬೇಕು ಅಂತಕ್ಕಂಥದ್ದು ಭಾಳ ಕನಸು ಕಾಣ್ತಾ ಇದ್ದರು. ಆಗ ಸ್ವಲ್ಪ ಬದಲಾವಣೆ ಎಲ್ಲ ನಮ್ಮ ಜನಾಂಗದೆಲ್ಲ ಮಾಡೋಣ ಅಂತೇಳಿ ಇಂಡಿಯಾ ಲೆವೆಲಲ್ಲೇ ಒಂದು ಕನಸು ಕಾಣ್ತಾ ಇತ್ತು. ಈಗ ಇವತ್ತು ಏನು ಜಿಗಣಿ ಶಂಕರ್ ಸಾಹೇಬರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನಿಜವಾಗಲೂ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿ ಮೊಮ್ಮಗ ಅವರು ಇವತ್ತು ದಿವಸ ಬಂದು ಈ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಜವಾಗಲೂ ಅವರಿಗೆ ನಾನು ಅಂಬೇಡ್ಕರ್ ಸಾಹೇಬರ ಕುಟುಂಬಕ್ಕೆ ನಾವು ಸಲ್ಲಿಸ್ತಕ್ಕಂಥ ಅನೇಕ ಅನೇಕ ನಿಜವಾಗಲೂ ಒಂದನೇ ಸಲ್ಲಿಸ್ತಾ ಇದ್ದೀನಿ. ಅದರಿಂದ ನಾವು ಯಾವತ್ತೂ ಒಂದು ದಿವಸ ಒಂದಲ್ಲ ಒಂದು ದಿವಸ ನಾವು ನಮ್ಮ ಆತ್ಮ ಬಿಟ್ಟು ಹೋಗ್ತೈತೆ. ಹಾಗಾಗಿ ನಾವುಗಳೆಲ್ಲ ಒಗ್ಗಟ್ಟಾಗಿರೋಣ, ಹೊಂದಾಣಿಕೆಯಲ್ಲಿ ಇರೋಣ. ಯಾಕಂದರೆ ಸಾಹೇಬರ ಜೊತೆಯಲ್ಲಿ ಅನೇಕ ಹೋರಾಟಗಳು ಮಾಡಿದ್ದೀನಿ ನಾನು ಅವ್ರ ಜೊತೆಯಲ್ಲಿ. ನಾನು ಯಾಕಂದರೆ ನನಗೂ ಒಂದು ಸ್ವಲ್ಪ ಚಿಕ್ಕ ಹುಡುಗಾನೆ ಅವರು ಇದ್ದ ಸಂದರ್ಭದಲ್ಲಿ, ಆದರೂ ಹೋರಾಟಗಳು ಮಾಡಿದ್ದೀನಿ, ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ. ನೀರು ಹೋರಾಟಗಳಾಗಿರ್ಬೋದು, ಆಮೇಲೆ ಅತ್ತಿಬಲ್ಲೆ, ಸರ್ಜಾಪುರ, ಆನೇಕಲ್ಲು ಈ ಭಾಗದಲ್ಲೆಲ್ಲ ಭಾಳ ಸೈಟ್ಗಳು ಕೊಡಿಸಿದ್ದಾರೆ. ಆಮೇಲೆ ಇದು ಜಮೀನು ಮಂಜೂರು ಮಾಡಿಕೊಟ್ಟಿದ್ದಾರೆ, ಮನೆಗಳು ಕಟ್ಟಿಸಿದ್ದಾರೆ. ಇವರು ಹೋರಾಟ ಒಂದಲ್ಲ ಎರಡಲ್ಲ, ಅದು ನಮ್ಮ ಅಣ್ಣ ಜಯರಾಜಣ್ಣ ಅವ್ರಿಗೆ ಭಾಳ ಇದು ಈ ವಿಚಾರ ಚೆನ್ನಾಗಿ ಗೊತ್ತು. ಅದರಿಂದ ನಮ್ಮ ಇವತ್ತು ಏನು ನಾನು ನಿಮ್ಮೆಲ್ಲರೂ ವಿನಂತಿ ಮಾಡಿಕೊಳ್ಳೋದಂದ್ರೆ ಒಗ್ಗಟ್ಟಾಗಿರೋಣ, ಈ ಜನಾಂಗಕ್ಕೋಸ್ಕರ ಒಂದು ಶ್ರದ್ಧೆಯಿಂದ ಕೆಲಸ ಮಾಡೋಣ, ಹೋರಾಟ ಮಾಡೋಣ. ಯಾವತ್ತೋ ಒಂದು ದಿವಸ ನಾವು ಸಹ ನಾವು ಈ ಪ್ರಪಂಚನ ಬಿಟ್ಟು ಹೊರಡಬೇಕಾಗ್ತೈತೆ ಒಂದಲ್ಲ ಒಂದು ದಿವಸ. ಆದ್ದರಿಂದ ಇನ್ನು ಮುಂದೆ ಮುಂದೆ ದಿನಗಳಲ್ಲಿ ನಮ್ಮ ಒಂದು ಒಗ್ಗಟ್ಟ ಪ್ರದರ್ಶನ ತೋರಿಸಿ ನಾವುಗಳು ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಏನು ನಮ್ಮ ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹತ್ರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ಹರಿಸ್ತಾ ಇದ್ದೀರಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಿಜವಾಗಲೂ ಹೇಳ್ತಾ ಇದ್ದೀನಿ,
ಒಂದು ಮಾತು ಹೋಗ್ಬಿಟ್ಟು ತಾವೆಲ್ಲ ಬಂದಿದ್ದೀರಾ, ಆದ್ದರಿಂದ ನಿಮಗೆಲ್ಲ ನಾನು ನಿಜವಾಗಲೂ ಚಿರಋಣಿ ಆಗ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಹೇಗಿರಬೇಕು, ಏನಿರಬೇಕು ಅಂತಕ್ಕಂಥ ರೂಪಿಸು ಅಂತಕ್ಕಂಥ ಜಿಗ್ನಿ ಶಂಕರ್ ಅವರ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ. ಮುಂದಕ್ಕೆ ಜನರಿಗೆ ಅನಾನುಕೂಲ ಇರತಕ್ಕಂಥ ಜನರಿಗೆ ಅನುಕೂಲ ಆಗಿ ರೀತಿಯಲ್ಲಿ ನಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮುಂದೆ ಏನು ಜಿಗ್ನಿ ಶಂಕರ್ ಅವರ ಈ ಭಾವಚಿತ್ರ ಇಟ್ಟಿದ್ದೀರಿ ಇದನ್ನು ನಮ್ಮ ಅಂಬೇಡ್ಕರ್ ನಗರದ ಸೋಮಶೇಖರ್ ಒತ್ತು ಒತ್ತಾಯದ ಮೇರೆಗೆ ತಗೊಂಡು ಹೋಗಲಿ ಅಲ್ಲಿ ಮುಂದೆ ಒಂದು ಸರ್ಕಲ್ನಲ್ಲಿ ಇಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀರಿ. ಜೈ ಭೀಮ್.